ವೀಕ್ಷಕರೇ, ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಪಂಜ ಕ್ಷೇತ್ರದ ಪಂಜ ಗ್ರಾಮಸ್ಥರು ನಮ್ಮ ಜೊತೆ ಇದ್ದಾರೆ. ಇವರಿಗೆ ನಮ್ಮ ಸೋಷಿಯಲ್ ಮೀಡಿಯಾ ಪರವಾಗಿ ಎಲ್ಲರಿಗೂ ಸ್ವಾಗತ ಸರ್. ಸರ್, ನಿಮಗೆ ತಾಲೂಕು ಪಂಚಾಯಿತಿ ಮೆಂಬರ್ ಅಬ್ದುಲ್ ಗಫೂರ್ ಅವರು ತಾಲೂಕು ಪಂಚಾಯಿತಿ ಮೆಂಬರ್ ಆಗಿ ಸೇರ್ತಾರೆ, ಆ ಟಿ ಪಿ ಮೆಂಬರ್ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸಿ ಸರ್. ಒಬ್ಬ ಉತ್ತಮ ವ್ಯಕ್ತಿ, ಯಾವುದೇ ವಿಚಾರವನ್ನು ಒಂದು ಅವರಲ್ಲಿ ಸಮಸ್ಯೆ ಹೇಳಿಬಿಟ್ರೆ ಆ ಬಗ್ಗೆ ಕೂಲಂಕುಷವಾಗಿ ಇಮಿಡಿಯೆಟ್ಲಿ ನಮಗೆ ಒಂದು ರೆಸ್ಪಾನ್ಸ್ ಮಾಡ್ತಾರೆ, ಅದು ನಮಗೆ ತುಂಬ ಸಂತೋಷ ಆಗ್ತದೆ. ಮತ್ತೇನಂತ ಹೇಳಿದ್ರೆ ಮತ್ತೆ ಮರುದಿವಸ ಬಂದುಬಿಟ್ಟು ಹೇಳ್ತಾರೆ ನಿಮ್ಮ ವಿಚಾರ ಈ ಥರ ಆಗಿದೆ, ಈ ಥರ ಇದೆ, ಈ ಥರ ಸ್ಟೇಟಸ್ ಇದೆ ಅಂತ, ಅದು ನಮಗೆ ತುಂಬ ಖುಷಿಯನ್ನು ಕೊಡ್ತದೆ. ಮತ್ತು ನಮ್ಮ ಜನಪ್ರತಿನಿಧಿ ಅಂತ ಹೇಳೋದಕ್ಕೆ ಅವರು ಸೂಕ್ತ ವ್ಯಕ್ತಿ ಅಂತ ಅನಿಸ್ತಾ ಇದೆ. ಖಂಡಿತ ಸರ್. ಸರ್, ತಾವು ಅವ್ರ ಬಗ್ಗೆ ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ಸರ್ ತಮಗೆಲ್ಲ? ಅವರು ಅಬ್ದುಲ್ ಗಫೂರ್ ಅವರು ಒಬ್ಬ ರಾಜಕಾರಣಿ ಅನ್ನೋದಕ್ಕಿಂತ ಮುಖ್ಯವಾಗಿ ಅವರೊಬ್ಬರು ನಾನು ಸಾಮಾಜಿಕ ಕಾರ್ಯಕರ್ತ ತಿಳ್ಕೊಂಡಿದ್ದೇನೆ. ಯಾಕಂದರೆ ಅವರೊಬ್ಬರು ಆಪತ್ ಬಂದವ, ಇಲ್ಲಿ ಏನೇ ಸಮಸ್ಯೆ ಆಗಲಿ ರಾಜಕೀಯವನ್ನು ಮೀರಿ ಕೂಡ ಅವರು ಹೆಲ್ಪ್ ಮಾಡ್ತಾರೆ ಅಂತಕ್ಕಂಥದ್ದು ಒಂದು ದೊಡ್ಡ ವಿಷಯ. ರಾಜಕೀಯಕ್ಕೂ ಸಂಬಂಧಪಟ್ಟಾಗೆ ಎಲ್ಲ ಜಾತಿ ಧರ್ಮದವರಿಗೆ ಯಾವುದೇ ಭೇದ ಭಾವ ಇಟ್ಟುಕೊಳ್ಳದೆ, ಯಾವುದೇ ರಾಜಕೀಯ ಪಕ್ಷದ ಭೇದ ಭಾವ ಇಟ್ಟುಕೊಳ್ಳದೆ ಎಲ್ರಿಗೂ ಸಮಾನ ರೀತಿಯಲ್ಲಿ ಅವರು ತಮ್ಮ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಾಗಿ ತಮ್ಮ ಅಭಿವೃದ್ಧಿ ಕೆಲಸಗಳಿರ್ಬೋದು ಅಥವಾ ಸಹಾಯ ಮಾಡ್ತಕ್ಕಂಥದ್ದು ಇರ್ಬೋದು, ಅದೆಲ್ಲವನ್ನು ಸಲ್ಲಿಸ್ತಕ್ಕಂಥ ಒಬ್ಬ ಖಂಡಿತವಾಗಿ ನಮ್ಮ ಏರಿಯಾದ ಬದಿವಂತ ನಾಯಕ ಮತ್ತು ರಾಜಕಾರಣಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಸರ್. ಒಳ್ಳೆ ರೀತಿಯಾಗಿ ಸ್ಪಂದಿಸ್ತಾ ಇದ್ದಾರೆ ತಮಗೆ ಅಭಿವೃದ್ಧಿ ವಿಚಾರವಾಗಿ? ಖಂಡಿತ ಅಭಿವೃದ್ಧಿ ವಿಚಾರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ. ಓಕೆ, ನಮ್ಮ ಒಂದು ಮೀಡಿಯಾ ಮುಖಾಂತರ ನಿಮ್ಮ ಒಂದು ಗಫೂರ್ ಅಬ್ದುಲ್ ಗಫೂರ್ ಟಿ ಪಿ ಮೆಂಬರ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಮ್ಮ ಮೀಡಿಯಾ ಮುಖಾಂತರ ಅವರಿಗೆ? ಅಂದರೆ ಅವರು ಈಗಾಗಲೇ ನಾ ಹೇಳಿದಾಗೆ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಒಂದು ರೀತಿಯಲ್ಲಿ ನ್ಯಾಯವನ್ನು ಒದಗಿಸಿರ್ತಕ್ಕಂಥವರು, ಹಾಗಾಗಿ ಅವರು ಬಹುಶಃ ಗ್ರಾಮ ಪಂಚಾಯತಿಯಿಂದ ತಾಲೂಕು ಪಂಚಾಯತಿಗೆ ಪ್ರಮೋಷನ್ ಪಡೆದಿದ್ದಾರೆ ಅಂತ ನನ್ನ ಅನಿಸಿಕೆ. ಇನ್ನು ಮುಂದೆ ಕೂಡ ಈ ಸೇವೆಯನ್ನು ಅವರು ಮುಂದುವರಿಸಬೇಕು ಮತ್ತು ಸಮಾಜದಲ್ಲಿ ಇನ್ನಷ್ಟು ಕಾಲ ಅವರ ಸೇವೆ ಅಗತ್ಯ ಉಂಟು, ಆ ಸೇವೆಯನ್ನು ಅವರು ನೀಡುವಂತಾಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿದ್ದೇನೆ. ಖಂಡಿತ, ತಮ್ಮ ಎಲ್ಲರಿಗೂ ತಾವು ಒಂದು ನಮ್ಮ ಮುಂದೆ ಹಂಚಿ ಮಾತುಗಳು ಹಂಚಿಕೊಂಡಿದ್ದಕ್ಕೆ ನಮ್ಮ ತಮ್ಮ ಎಲ್ಲರಿಗೂ ನಮ್ಮ ಸೋಷಿಯಲ್ ಮೀಡಿಯಾ ಪರವಾಗಿ ಧನ್ಯವಾದಗಳು.